ಸ್ಯಾಂಡಲ್ವುಡ್ನ ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್, ಅಭಿಮಾನಿಗಳ ದಾಸ, ಕರುನಾಡ ಸಾಮ್ರಾಟ್, ಸ್ಯಾಂಡಲ್ವುಡ್ನ ಯಜಮಾನ ಅಂತ ಕರೆಸಿಕೊಳ್ಳುವ ದರ್ಶನ್ ರವರಿಗೆ ಇನ್ನೂ ಒಂದು ಕೂಡ ಹೆಸರಿದೆ, ಅದೇ ಬಾಕ್ಸ್ ಆಫೀಸ್ ಸುಲ್ತಾನ್. ಹೌದು, ಬಾಕ್ಸ್ ಆಫೀಸ್ ಸುಲ್ತಾನ್ ಬರೀ ಹೆಸರಿಗೆ ಮಾತ್ರ ಅಲ್ಲ, ಅದು ದರ್ಶನ್ ರವರಿಗೆ ನೀಡಿದ ಬಿರುದು ಮತ್ತು ಅಭಿಮಾನಿಗಳ ಪ್ರೀತಿಯ ಕೊಡುಗೆ. ದರ್ಶನ್ ರವರು ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಇತಿಹಾಸ. ದರ್ಶನ್ ಬರೀ ಸಿನಿಮಾದಲ್ಲಿ ಮಾತ್ರ ಸುಲ್ತಾನ್ ಅಲ್ಲ, ಅಭಿಮಾನಿಗಳ ಪಾಲಿಗೆ ಒಡೆಯ, ಯಜಮಾನ, ದಾಸ ಕೂಡ ಆಗಿದ್ದಾರೆ. ಬಲಗೈಗೆ ನೀಡಿದ ಸಹಾಯ ಎಡಗೈಗೆ ಗೊತ್ತಾಗೋಬಾರದು ಅನ್ನೋ ವ್ಯಕ್ತಿತ್ವ ಡಿ ಬಾಸ್ ಅವರದ್ದು. ಇದೀಗ ದರ್ಶನ್ ಸಿನಿಮಾದ ಬಾಕ್ಸ್ ಆಫೀಸ್ನಲ್ಲಿ ಸುಲ್ತಾನ ಮಾತ್ರ ಅಲ್ಲ, ಯೂಟ್ಯೂಬ್ನ ರೆಕಾರ್ಡ್ನಲ್ಲೂ ಕೂಡ ಬಾಕ್ಸ್ ಆಫೀಸ್ ಸುಲ್ತಾನ. ಹೌದು, ಇದಕ್ಕೆ ಕಾರಣ ದರ್ಶನ್ ರವರ ಯಜಮಾನ ಚಿತ್ರದ ನಂದಿ ಹಾಡಿನ ಲಿರಿಕಲ್ ವಿಡಿಯೋ. ಸಂಕ್ರಾಂತಿ ಹಬ್ಬಕ್ಕೆ ದರ್ಶನ್ ರವರ ಲಿರಿಕಲ್ ವಿಡಿಯೋ ಯೂಟ್ಯೂಬ್ನಲ್ಲಿ ಬಿಡುಗಡೆ ಆಗಲಿದೆ ಎಂಬ ಮಾತನ್ನು ಹೇಳಿದರು. ಅದರಂತೆ ಇಂದು ಬಿಡುಗಡೆಗೊಂಡ ಲಿರಿಕಲ್ ವಿಡಿಯೋ ಸಂಕ್ರಾಂತಿ ಹಬ್ಬಕ್ಕೆ ಮತ್ತಷ್ಟು ರಂಗು ತಂದಿದೆ. ಬಿಡುಗಡೆಗೊಂಡ ಕೇವಲ 3 ಗಂಟೆಗೆ 40 ಲಕ್ಷ ವೀಕ್ಷಿಸಿದ್ದ ವೀಕ್ಷಕರು ಇನ್ನು ಉಳಿದ 2 ಗಂಟೆಗಳಲ್ಲಿ 1 ಕೋಟಿಗೂ ಅಧಿಕ ವೀಕ್ಷಣೆ ಮಾಡಿದ್ದಾರೆ. ಯೂಟ್ಯೂಬ್ನ ನಂಬರ್ 1 ಕನ್ನಡದ ಲಿರಿಕಲ್ ವಿಡಿಯೋ ಆಗಿ ಹೊರಹೊಮ್ಮಿದ್ದು ಅದರಲ್ಲೂ ನಂಬರ್ 1 ಟ್ರೆಂಡಿಂಗ್ನಲ್ಲಿ ಮುಂಚೂಣಿಯಲ್ಲಿದೆ. ಇಷ್ಟು ದಿವಸ ಅಭಿಮಾನಿಗಳು ಬಾಸ್ ಪರ್ವ ಎಂಬ ಟೈಟಲ್ ನೀಡಿದ್ದು ಇದೀಗ ಆ ಟೈಟಲ್ಗೆ ಅಭಿಮಾನಿಗಳ ನಿಜವಾದ ಬೆಲೆ ತೋರಿಸಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಚಿತ್ರ ಬಿಡುಗಡೆ ಆಗಲಿದ್ದು ಸ್ಯಾಂಡಲ್ವುಡ್ನ ಎಲ್ಲಾ ರೆಕಾರ್ಡ್ ಪೀಸ್ ಮಾಡಲಿದೆ. ಇದೀಗ ದರ್ಶನ್ ರವರು ಯೂಟ್ಯೂಬ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ ನಂಬರ್ 1 ಟ್ರೆಂಡಿಂಗ್ನಲ್ಲಿದ್ದಾರೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಿನಿಮಾದ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.